ಪ್ರಕೃತಿಯ ಗುರು ಗಗನಲಿಂಗವು ಜಿಗವೇ ಕೂಡಲ ಸಂಗಮ ದೇವ. ಗ್ರೀನ್ ಇಂಡಿಯಾ ಎಲ್ಲ ಸದಸ್ಯರಿಗೆ ನನ್ನ ಅಭಿನಂದನೆಗಳು ಮತ್ತು ಧನ್ಯವಾದಗಳು. ತುಂಬ ಒಳ್ಳೆಯ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ. ಪರಿಸರ ಉಳಿಸೋದಕ್ಕೆ, ಅದರಲ್ಲಿಯೂ ಕೂಡ ಪ್ರಕೃತಿ ನಮಗೆ ನೀಡಿರುವಂತಹ ಕಾಡು, ನದಿ, ಜಲತಟಾಕಗಳಲ್ಲಿ ಸ್ವಚ್ಛಗೊಳಿಸುವಂತಹ ಕಾರ್ಯವನ್ನು ನೀವು ತೆಗೆದುಕೊಂಡು ನಿಜವಾದ ಅರ್ಥದಲ್ಲಿ ದೇಶವನ್ನು ಮುನ್ನಡೆಸುವಂತಹ, ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಪ್ರಕೃತಿ ನಮಗೇನೆಲ್ಲವನ್ನು ಕೊಟ್ಟಿದೆ, ಆದರೆ ನಾವು ಪ್ರಕೃತಿಗೆ ಏನೆಲ್ಲ ವಿಕಾರವನ್ನು ಮಾಡ್ತಾ ಇದ್ದೀವಿ. ಪ್ರಕೃತಿಗೆ ದೊಡ್ಡ ಶತ್ರು ಮನುಷ್ಯನೇ ಹೊರತು ಬೇರೇನೂ ಅಲ್ಲ. ಇದನ್ನು ನಾವೆಲ್ಲ ಮನಗಾಣಬೇಕಾಗಿದೆ. ಪ್ರಕೃತಿ ನಮಗಾಗಿಯೋ ನಮಗೆ ಪ್ರಕೃತಿಗಾಗಿಯೋ ಅನ್ನುವ ಪ್ರಶ್ನೆ ಬಂದರೆ, ನಾವು ಪ್ರಕೃತಿಗಾಗಿ ಏನೇನೂ ಅಲ್ಲ, ಆದರೆ ನಮಗೆ ಪ್ರಕೃತಿ ನಮಗಾಗಿ ಏನೆಲ್ಲವೂ ಆಗಿರುವಂಥದ್ದು. ಮನುಷ್ಯನ ಅತ್ಯಗತ್ಯವಾಗಿರುವ, ಮೂಲಭೂತವಾಗಿ ಬೇಕಾಗಿರುವ ಗಾಳಿ, ನೀರು, ಬೆಂಕಿ, ಆಹಾರ ಎಲ್ಲವನ್ನು ಕೊಟ್ಟಿರುವಂಥದ್ದು, ಸಿಗ್ತಾ ಇರುವಂಥದ್ದು ಪ್ರಕೃತಿಯಿಂದ ಮನುಷ್ಯನಿಗೆ. ಇಂತಹ ಅಮೂಲ್ಯವಾಗಿರುವಂತಹ ರತ್ನಗಳನ್ನು ನಾವು ಬಹಳಷ್ಟು ಅದನ್ನು ಕಲುಷಿತಗೊಳಿಸ್ತಾ ಇದ್ದೀವಿ. ಮುಂದಿನ ಪೀಳಿಗೆ ಬಹುಶಃ ನಮ್ಮನ್ನು ಶಪದಷ್ಟು ಬೇರೆ ಯಾರನ್ನೂ ಶಪಿಸುವುದಿಲ್ಲ ಅಂತ ಭಾವಿಸ್ಕೋಬೇಕಾಗ್ತದೆ. ಏಕೆಂದರೆ ಅಷ್ಟರ ಮಟ್ಟಿಗೆ ನಾವೆಲ್ಲ ಇವತ್ತು ನಮ್ಮ ಮನುಷ್ಯ ಪ್ರಜ್ಞೆ ಮತ್ತು ನಾಗರಿಕ ಪ್ರಜ್ಞೆಯನ್ನು ಮರೆತು ನಾವು ಬದುಕುವಂತಹ ಒಂದು ಜೀವನ ಆಗ್ತಾ ಇದೆ. ಇದರಿಂದ ಹೊರಬರಬೇಕು ನಾವೆಲ್ಲರೂ ಕೂಡ. ನಾವು ಜಾಗೃತರಾಗಬೇಕು. ಪ್ರತಿಯೊಬ್ಬರೂ ಕೂಡ ಜಾಗೃತ ಪ್ರಜೆಯಾಗಬೇಕು, ನಾಗರಿಕ ಪ್ರಜ್ಞೆಯುಳ್ಳವ ವ್ಯಕ್ತಿಯಾಗಬೇಕು. ಆಗ ಮಾತ್ರ ನಾವೆಲ್ಲರೂ ಕೂಡ ಈ ಪರಿಸರವನ್ನು ಉಳಿಸೋದಕ್ಕೆ ಸಾಧ್ಯ. ಇವತ್ತು ಈ ವಿಚಾರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಯೋಧರಾಗಬೇಕು. ಯೋಧರೇನೋ ನಮ್ಮ ದೇಶದ ರಕ್ಷಣೆ ಮಾಡ್ತಾ ಇದ್ದಾರೆ, ಗಡಿಯಲ್ಲಿ ನಿಂತು ಕಾಯ್ತಾ ಇದ್ದಾರೆ, ರಕ್ಷಣೆ ಮಾಡ್ತಾ ಇದ್ದಾರೆ. ಅದು ತುಂಬ ಸ್ವಾಗತಾರ್ಹವಾಗಿರುವಂಥದ್ದು, ಸ್ಮರಿಸ್ಕೋಬೇಕಾಗಿರುವಂಥದ್ದು. ಆದರೆ ದೇಶದೊಳಗೆ ನಾವು ಪ್ರತಿಯೊಬ್ಬರೂ ಕೂಡ ಈ ಪರಿಸರವನ್ನು ಉಳಿಸುವಂತಹ ಯೋಧರಾಗಬೇಕು. ಆಗ ನಾವೆಲ್ಲರೂ ಕೂಡ ಈ ಪರಿಸರಕ್ಕೆ ಉತ್ತಮ ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯವಾಗ್ತದೆ. ಪ್ರತಿಯೊಬ್ಬರೂ ಕೂಡ ಇದನ್ನು ಗುರುತರವಾದ ಜವಾಬ್ದಾರಿ ಅಂತ ಭಾವಿಸಿ, ಮುಂದಿನ ಪೀಳಿಗೆಗಲ್ಲ, ನಮ್ಮ ಬದುಕಿಗೆ, ಇಂದಿನ ಪೀಳಿಗೆಗೆ, ಈಗಿನ ಬದುಕಿಗೆ, ಇಂದಿನ ಜನಗಳಿಗೆ ಈ ಉತ್ತಮ ಪರಿಸರ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತಹದ್ದು. ಮನುಷ್ಯನಿಗಷ್ಟೇ ಅಲ್ಲ, ಪ್ರಾಣಿ ಪಕ್ಷಿ ಕೀಟ ಪ್ರತಿಯೊಂದು ಜೀವ ಜಂತುಗಳಿಗೂ ಕೂಡ ಉತ್ತಮ ಪರಿಸರವನ್ನು ನಾವು ಕಾಪಾಡಬೇಕಾಗಿರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ನಿಜವಾಗಲೂ ಕೂಡ ಇದು ಶೋಚನೀಯವಾಗಿರುವಂಥದ್ದು. ನಾವು ಇವತ್ತು ಪವಿತ್ರವಾದ ಸ್ಥಳಗಳಿಗೆ ಹೋಗಿ, ವನಗಳಿಗೆ ಹೋಗಿ, ಕಾಡುಗಳಿಗೆ ಹೋಗಿ ನಾವು ಆನಂದ ಪಟ್ಕೊಂಡು ಬರ್ತೇವೆ, ಆದರೆ ಆನಂದದ ಹಿಂದೆ ನಾವು ನೋವನ್ನು ಅಲ್ಲಿ ಉಂಟು ಮಾಡ್ತೇವೆ. ಅದನ್ನು ಮಾಡಬಾರದು. ನಾವು ಹೋಗಿ ಹೇಗೆ ಹೋಗ್ತೀವೋ ಅದೇ ರೀತಿ ಬರಬೇಕು. ಅದನ್ನು ನಾವು ಉಳಿಸಬೇಕು. ಹೇಗೆ ಅಂದರೆ, ಅಲ್ಲಿ ಯಾವುದೇ ವಿಧವಾದಂಥ ಕಸ, ಕಡ್ಡಿ, ಪ್ಲ್ಯಾಸ್ಟಿಕ್ಕು ಮತ್ತೊಂದನ್ನು ಒಂದು ಚೂರು ಹಾಕದೆ ನಾವು ಅದನ್ನು ಅದೇ ರೀತಿಯಲ್ಲಿ ಉಳಿಸಿಕೊಂಡು ಬಂದರೆ ನಿಜವಾಗಲೂ ನಾವು ಈ ಪ್ರಕೃತಿಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟ ಆಗುತ್ತೆ. ಇವತ್ತು ಪ್ಲ್ಯಾಸ್ಟಿಕ್ಕು ದೊಡ್ಡ ವಿಷ ನಮ್ಮ ದೇಶದಲ್ಲಿ. ವಿಷ ಯಾವುದೋ ಇದೆ ಅಂತ ಭಾವಿಸಬಾರ್ದು. ಪ್ಲ್ಯಾಸ್ಟಿಕ್ಕೇ ದೊಡ್ಡ ವಿಷವಾಗಿದೆ ನಮಗೆ. ಆದ್ದರಿಂದ ಈ ಪ್ಲ್ಯಾಸ್ಟಿಕ್ ಮುಕ್ತ ದೇಶ ಆಗಬೇಕು. ಇವತ್ತು ಏನೇನೋ ಮುಕ್ತವಾದಂಥ ದೇಶ ಆಗಬೇಕು. ಪೋಲಿಯೋ ಮುಕ್ತ ದೇಶ ಆಗಿದೆ ಅಂತಾರೆ, ಬೇರೆ ಬೇರೆ ಮುಕ್ತವಾಗಬೇಕು ಅಂತ ಹೇಳ್ತಾರೆ. ಹಾಗೆ ಈ ಒಂದು ಪ್ಲ್ಯಾಸ್ಟಿಕ್ ಮುಕ್ತವಾದಂಥ ದೇಶ ನಮ್ಮ ದೇಶ ಆಗಬೇಕಾಗ್ತದೆ. ಉಳಿಬೇಕಾದರೆ, ಪರಿಸರ ಬೆಳೆಯಬೇಕಾದರೆ, ಚೆನ್ನಾಗಿರಬೇಕಾದರೆ ಇದಕ್ಕೆ ನಮ್ಮ ಜನಗಳು ಅಷ್ಟೇ ಕೈಜೋಡಿಸಬೇಕು. ತಾವು ಎಲ್ಲೇ ಹೋಗಲಿ ಪ್ಲ್ಯಾಸ್ಟಿಕ್ಕನ್ನು ಬಳಸದೆ. ಇವತ್ತು ಪ್ಲ್ಯಾಸ್ಟಿಕ್ ಇಲ್ಲದೆ ಇರುವಂತಹ ಕ್ಷೇತ್ರವೂ ಇಲ್ಲ, ಜನಗಳೂ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಜೊತೆಗೆ ಸರ್ಕಾರವು ಕೂಡ ಒಂದು ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಏನಪ್ಪ ಅಂದರೆ, ಮೂಲದಲ್ಲಿ ಇದನ್ನು ತೆಗೆಯಬೇಕು. ಈ ಪ್ಲ್ಯಾಸ್ಟಿಕ್ಕನ್ನು ಮೂಲದಲ್ಲಿ ಅಂದರೆ ಉತ್ಪಾದನೆಯನ್ನೇ ಮಾಡದ ಹಾಗೆ ಮಾಡಿದಾಗ ಮಾತ್ರ ಇದನ್ನು ನಾವು ಬಹಳಷ್ಟು ಇದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ನಮಗೆ ಸಹಜವಾಗಿ ಪ್ಲ್ಯಾಸ್ಟಿಕ್ಕು ನಮಗೆ ತೆಗೆದುಕೊಂಡು ಹೋಗೋದಕ್ಕೆ ಸುಲಭ.
ತರೋದಕ್ಕೆ ಸುಲಭ ಅನ್ನುವಂಥ ಕಾರಣದಿಂದಾಗಿ ಅದನ್ನು ಹೆಚ್ಚೆಚ್ಚು ಬಳಸುವಂಥ ಮನಸ್ಸು ಮಾಡ್ತಾ ಇರ್ತೇವೆ. ಆದರೆ ಅದು ಹೋಗಬೇಕು. ಇವತ್ತು ನಾವೆಲ್ಲ ಇವತ್ತು ಖಾದಿ ಬಟ್ಟೆಗಳಿಗೆ ಅಥವಾ ಹತ್ತಿ ಬಟ್ಟೆಗಳಿಗೆ ನಾವು ಕೈ ಚೀಲಗಳನ್ನು ಮಾಡಿಕೊಂಡು ತರಕಾರಿ ಥರದಲ್ಲಿ ವಸ್ತ್ರ ಥರದಲ್ಲಿ ಅವೆಲ್ಲವನ್ನು ಅದನ್ನು ಬಳಸಿಕೊಂಡ್ರೆ ಇವತ್ತು ನಾವೆಲ್ಲ ಪರಿಸರಕ್ಕೆ ಉತ್ತಮ ಕೊಡುಗೆ ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಗ್ರೀನ್ ಇಂಡಿಯಾ ಅನ್ನುವ ಕಲ್ಪನೆಯನ್ನು ಇಟ್ಟುಕೊಂಡು ಭಾರತವೆಲ್ಲವೂ ಹಸಿರಾಗಬೇಕು. ಭಾರತವೇ ಹಸಿರು ಅಂದರೆ ಹಸಿರು ಉಸಿರು ಅಂತ ಹೇಳ್ತಾರೆ. ಹಸಿರಿಲ್ಲದೆ ಹೋದರೆ ಉಸಿರಿಲ್ಲ. ಹಸಿರತ್ತಲ್ ಹಸಿರಿತ್ತಲ್ ಹಸಿರತ್ತಲ್ ಅನ್ನುವಂತಹ ಕವಿ ಮಾತನ್ನು ಹೇಳ್ತಾರೆ. ಎಲ್ಲಿ ನೋಡಿದ್ರೆ ಹಸಿರು ಹಸಿರು ಅನ್ನುವ ಮಾತನ್ನು ಕವಿ ಹೇಳ್ತಾನೆ. ಆದರೆ ಇವತ್ತಂತಹ ಒಂದು ವಾತಾವರಣ ಇಲ್ಲ. ನಿಜವಾಗ್ಲೂ ಅಂತಹ ವಾತಾವರಣ ಉಂಟಾಗಬೇಕು ಅನ್ನುವಂತಹ ದೊಡ್ಡ ಚಿಂತನೆಯನ್ನು ಇಟ್ಟುಕೊಂಡು ನಮ್ಮ ಗ್ರೀನ್ ಇಂಡಿಯಾ ಎಲ್ಲ ಸದಸ್ಯರು ಬಂಧುಗಳು ಒಟ್ಟಾಗಿ ಸೇರಿ ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ಇದಕ್ಕೆ ಎಲ್ಲರೂ ಕೈಜೋಡಿಸಬೇಕು. ನೀವು ಬಹಳ ಶ್ಲಾಘನೀಯವಾದ ಕಾರ್ಯ ಮಾಡ್ತಾ ಇದ್ದೀರಿ. ತುಂಬ ನಾವೆಲ್ಲ ಅಭಿಮಾನ ಪಡುವಂತಹ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಿ. ಯಶಸ್ವಿಯಾಗಲಿ. ಆದಷ್ಟು ನಮ್ಮ ಕೈಲಾದಷ್ಟು ನಾವು ಮಾಡ್ತಾ ಇರೋಣ. ಎಲ್ಲರಿಗೂ ಎಚ್ಚರಿಕೆ ಕೊಡೋಣ, ಜಾಗೃತರಾಗಿರಿ ಅಂತ ಹೇಳೋಣ. ಆದಷ್ಟು ಜನಗಳು ತಿಳುವಳಿಕೆ ಉಳ್ಳವರಾಗಿ ಅದರಿಂದ ಆ ಪರಿಸರವನ್ನು ಹಾಳು ಮಾಡುವ ಆ ಒಂದು ಕೆಲಸವನ್ನು ನಿಲ್ಲಿಸ್ತಾರೆ ಅನ್ನುವಂಥ ಭರವಸೆಯನ್ನು ಇಟ್ಟುಕೊಂಡು ನಾವು ಇವತ್ತು ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಎಷ್ಟೇ ಆಗಲಿ ಇವತ್ತು ಜನಗಳು ಕೂಡ ತಿಳುವಳಿಕೆಯನ್ನು ಹೊಂದಬೇಕಾಗ್ತದೆ, ಜಾಗೃತರಾಗಬೇಕಾಗ್ತದೆ. ಬಹುಶಃ ನನಗನ್ನಿಸ್ತದೆ, ವಿದ್ಯಾ ಅವಿದ್ಯಾವಂತರಿಗಿಂತ ವಿದ್ಯಾವಂತರೇ ದೊಡ್ಡದಾಗಿ ಇಂತಹ ತಪ್ಪುಗಳನ್ನು ಮಾಡುವಂತಹ ಅವರು. ಬಹುಶಃ ಒಬ್ಬ ಅವಿದ್ಯಾವಂತನಾಗಿಸ್ಕೊಂಡಂಥ ಅವನು ನಾಗರಿಕ ಅಂತ ಕರೆಸ್ಕೊಡ್ತಾನೆ. ಅವನಿಗೆ ಪ್ರಜ್ಞೆ ಇರ್ತದೆ, ಏನು ಮಾಡಿದ್ರೆ ತಪ್ಪು ಮಾಡ್ತಾ ಇದ್ದೀನಿ, ಪರಿಸರಕ್ಕೆ ಹಾನಿ ಮಾಡ್ತೀನಿ, ಒಂದು ಮರ ಕೊಂಬೆ ಕಡಿಯಬೇಕಾದರೆ ಮರ ಕಡಿಯಬೇಕಾದರೆ 10 ಸಾರಿ ಯೋಚನೆ ಮಾಡಿ ಅದನ್ನು ಏನಕ್ಕೆ ಯಾಕೆ ಕಡಿಬೇಕು ಅದನ್ನು ದೇವರು ಅಂತ ಭಾವಿಸ್ಕೊಂಡು ಅವನು ಚಿಂತನೆ ಮಾಡ್ತಾನೆ. ಆದರೆ ನಾವು ಇವತ್ತೇನು ಮಾಡ್ತೀವಿ ಅಂದರೆ ನಾವು ಆಗಲ್ಲ, ಇವತ್ತು ಓದಿದ ಅನಾಗರಿಕ ನಾವಾಗಿ ಹೇಗೆ ಬೇಕೋ ಅವುಗಳನ್ನು ಹಾಳು ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಇವತ್ತು ನಾನು ವಿದ್ಯಾವಂತರನ್ನಿಸಿಕೊಂಡಂತಹವರು ಇವತ್ತು ಹೆಚ್ಚಿನದಾಗಿ ತಮ್ಮ ಕರ್ತವ್ಯ ನಿರ್ವಹಿಸಬೇಕಾಗ್ತದೆ. ಪ್ರತಿಯೊಬ್ಬರು ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ಕೆ ಕೈಜೋಡಿಸೋಣ. ಆದಷ್ಟು ನಮ್ಮ ನಮ್ಮ ವ್ಯಾಪ್ತಿಯೊಳಗೆ, ನಾವಿರೋ ಜಾಗದೊಳಗೆ, ನಾವು ಬದುಕ್ತಾ ಇರೋ ವಾತಾವರಣದೊಳಗೆ ಇಂತಹ ಯಾವುದೇ ಪ್ಲಾಸ್ಟಿಕ್ ಎಸೆಯೋದಾಗಲಿ, ಉಗುಳೋದಾಗಲಿ, ಚೆಲ್ಲೋದಾಗಲಿ, ಕಸವನ್ನು ಎಸೆಯೋದಾಗಲಿ ಇವನ್ನು ಮಾಡದೆ ನಮ್ಮ ಪರಿಸರವನ್ನು ನಾವು ಚೆನ್ನಾಗಿಟ್ಕೊಳ್ಳೋಣ. ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡಿಕೊಳ್ಳೋಣ. ನಮ್ಮ ಪ್ರಕೃತಿಯನ್ನು ನಾವು ಚೆನ್ನಾಗಿಟ್ಕೊಳ್ಳೋಣ ಅಂತ ಹಾರೈಸ್ತೇನೆ.